So yeah, thank you so much. Ellarigu namaskara. First ಹೇಳಿ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಸ್ಟಾರ್ಟ್ ಮಾಡಬೇಕು ನನ್ನ ಮಾತದ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ, ಸೊ ಪ್ರೀತಿ ಪ್ರೇಮ್ ಅಂತ ಫಿಲ್ಮ್, ಪ್ರೇಮ್ ಪ್ರೀತಿ ಅಂತ ಫಿಲ್ಮ್. ಸೊ ನಮ್ಮ ಮೂರು ಕ್ಯಾರೆಕ್ಟರ್ಸ್ ಮೇಲೆ ಆಲ್ಮೋಸ್ಟ್ ಮೂವಿ ರನ್ ಆಗುತ್ತೆ. ಸೊ ಹೇಗೆ ಹೇಳ್ಬೇಕಂದ್ರೆ ಒಂಥರ ಏನೋ ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಫ್ಯಾಮಿಲಿ ಎಮೋಷನ್ಸ್ ಇದೆ, ಎಲ್ಲ ಇದೆ. ಕಂಪ್ಲೀಟ್ ಒಂಥರ ಪ್ಯಾಕೇಜ್ ಇದು. ಎಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಫ್ಯಾಮಿಲಿ ಬೇಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ, ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಲವ್ ಬೇಕಂದ್ರೆ ಅವ್ರಿಗೆ, ಅಂಡ್ ಮಾಸ್ ಎಲಿಮೆಂಟ್ಸ್ ಇದೆ, ಸಿಕ್ಕಾಪಟ್ಟೆ ಆಕ್ಷನ್ ಇದೆ ಎಲ್ಲ ಇದೆ ಮೂವಿಲಿ. ಅಂಡ್ ನಮ್ಮ ಸ್ಟೈಲಿಶ್ ಮೇಕರ್ ಸುಮಾರು ಶಿಂಗ ಸರ್ಗೆ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ನಮ್ಮ ಪ್ರೊಡ್ಯೂಸರ್ ರಾಮಂಜಿ ಸರ್ಗೆ ನನಗೆ ಇದೊಂದು ಆಪರ್ಚುನಿಟಿ ಕೊಡೋದಕ್ಕೆ. ಅಂಡ್ ತುಂಬ ಬ್ಯೂಟಿಫುಲ್ ಸ್ಟೋರಿ, ನಾನು ಇದರ ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ನನಗೆ ನಮಗೆ ತುಂಬ ವರ್ಕ್ಶಾಪ್ ಎಲ್ಲ ಮಾಡಿಸಿದ್ರು, ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರು. ಒಂದು ಪ್ರಾಬ್ಲಿ ಒಂದು ಮೂವಿ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಅವರು ನಮ್ಮ ಮೂರು ಜನರು ರಿಹರ್ಸಲ್ಸ್ ಎಲ್ಲ ಮಾಡ್ತಿದ್ವಿ. ಅಂಡ್ ಯಾ ವಂಡರ್ಫುಲ್ ಕೋಸ್ಟರ್ ಅಕ್ಷಯ್ ಅಂಡ್ ಕೀರ್ತಿ ಸಿಗೋರು ಆನ್ ಸ್ಕ್ರೀನ್ ಅಂಡ್ ಆಫ್ ಸ್ಕ್ರೀನ್ ಅವರು ನಮ್ಮ ಮೂರು ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಆಮೇಲೆ ಅಂಡ್ ಯಾ ಸಂಗೀತ ಮೇಡಮ್ ಬಗ್ಗೆ ಏನ್ ಹೇಳೋದು, ತುಂಬಾ ಸೀನಿಯರ್ ಆಗಿಷ್ಟ. Thank you so much. I'm Anjali, thank you.
ಕ್ಯಾಚ್ ಒಳ್ಳೆದಾಗ್ತಾ ಇಂಟರ್ವ್ಯೂ ಸರ. ಓ ಅಲ್ಲ, ಅವ್ರು ಹೇಳಿದಾರೆ ಬರೀ ಹುಡುಗ ಹುಡುಗಿಯ ಪ್ರೀತಿ ಮಾತ್ರ ಅಲ್ಲ, ಮನೆಯ ಪ್ರೀತಿಯೂ ಇದ್ರಲ್ಲಿ ಸೇರಿದೆ, ಬಾಂಧವ್ಯ ಎಲ್ಲರೂ ಸೇರಿದೆ. ಫಸ್ಟ್ ಸಿಂಹಸನ್ ಭೇಟಿಯಾದಾಗ ಅವ್ರು ಅದೇ ಹೇಳಿದ್ರು, ಈಗಿನ ಕಾಲದಲ್ಲಿ ಎಲ್ಲರೂ ಹಿರಿಯರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಆ ಹಿರಿಯರು ಒಂದು ಪ್ರೀತಿ ವಿಶ್ವಾಸ ಕೊಡ್ಬೇಕು ಅನ್ನೋ ಸಬ್ಜೆಕ್ಟ್ ಮೇಲ್ಕೊಂಡು ಮಾಡ್ತಾ ಇದ್ದೀನಿ ಮೇಡಮ್ ಅಂತಂದ್ರು. ನಂಗೆ ನಿಜವಾಗ್ಲೂ ಖುಷಿ ಆಯ್ತು. ಈಗ ಸುಮಾರು ಜನ ಅದು ನಡೀತಾ ಇದ್ದಾರೆ, ಅದನ್ನ ನಾನು ಈ ಸಿನಿಮಾದ ಮೂಲಕ ತೋರಿಸಕ್ಕೆ ಹೊರಟಿರೋದು ಶ್ರೀನಿವಾಸ್ ಅವರಿಗೆ ನಿಜವಾಗ್ಲೂ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಪ್ರೀತಿ ಅದು ಬರೀ ಸೀಮಿತವಾಗಬಾರ್ದು, ಅದೊಂಥರ ವಾಸ್ಟ್. ಸೊ ಹಾಗಾಗಿ ಮತ್ತೆ ಈ ಚಿತ್ರದಲ್ಲಿ ಫಸ್ಟ್ ಟೈಮ್ ನಾನು ಅಷ್ಟೇ ನಾರಾಯಣ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ, ತುಂಬಾ ಖುಷಿ ಆಯ್ತು ನನಗೆ. ಮತ್ತೆ ಈ ನಿಜವಾಗ್ಲೂ ಚೆನ್ನಾಗಿತ್ತು. ಮತ್ತೆ ಈ ಹಾಡನ್ನ ನೋಡಿದ್ಮೇಲೆ, ಎರಡು ಹಾಡನ್ನ ನೋಡಿದ್ಮೇಲೆ ನನ್ನ ಮನಸ್ಸು ಈ ಹೀರೋ ಹೀರೋಯಿನ್ ಆಗಲಿ ಅಥವಾ ಪೃಥ್ವಿ ಆಗಲಿ ಹೊಸದು ಅಂತ ನನಗೆ ಅನಿಸ್ತಾ ಇಲ್ಲ. ನಿಜವಾಗ್ಲೂ ಒಂಥರ ಎರಡು ಸಿನಿಮಾ ಮಾಡಿ ಬಂದಿದ್ದಾರೆ ಅನ್ನೋದು ಅವ್ರ ಮುಖದಲ್ಲಿ ಅವರ ಎಕ್ಸ್ಪ್ರೆಷನ್ಸ್ ಎಲ್ಲ ಗೊತ್ತಾಗ್ತಿತ್ತು. ಸೊ ಎಲ್ರಿಗೂ ಧನ್ಯವಾದಗಳು ಇಡೀ ಟೀಮ್ಗೆ. ಗುಡ್ ಲಕ್, ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮುಂಭಾಗದಲ್ಲಿದ್ದ ಎಲ್ಲರಿಗೂ, ಮೀಡಿಯಾದವರಿಗೂ ಹಾಗೂ ಏಕಾಂಬರಣಿಗೂ ರಘುವಿಗೂ ಶ್ರೀನಿವಾಸಪ್ಪ ಅವರು ನಮ್ಮ ಅಪ್ಪವರು ಸುಂದರಶ್ರೀ ಮೇಡಮ್ ಅವರು, ಎಸ್ ನಾರಾಯಣ ಅವರು ಸಾರು, ಶಶಿಕುಮಾರ್ ಸಾರು, ಸ್ಮೈಲ್ ಸಿಂಗ್ ಅವರು, ಕಮೀರ್ ಸಾರ್ ಅವರು, ಸಂಗೀತಾ ಮೇಡಮ್ ಅವರು, ಆದರೆ ಮತ್ತೆ ಅಕ್ಷಿತ್ ಶಶಿಕುಮಾರ್, ಕೀರ್ತಿ ಕಲಕೇರಿ, ಪೃಥ್ವಿ, ಚಂದ್ರಮೋಹನ್ ಸಾರ್, ಎಲ್ಲರಿಗೂ ಧನ್ಯವಾದಗಳು. ಇವಾಗ ನೀವು ಮುಂಚೆನೆ ಎರಡು ತಿಂಗಳಿಂದ ನಾವು ಎರಡು ಸಾಂಗ್ ಬಿಟ್ಟಿವಿ. ಆಕ್ಚುಲಿ ನಾವು ಫಸ್ಟ್ ಮೂವಿ ಫಸ್ಟ್ ಸಾಂಗ್ ಬಿಟ್ಟಾಗ ನಮ್ಗೆ ಏನ್ ಬರ್ತದೆ ಬೆಂಗಳೂರಲ್ಲಿ ಏನ್ ಗೊತ್ತಿಲ್ಲ, ಆದ್ರೆ ಒಂದ್ ಸಾಂಗ್ ಬಿಟ್ಟಾಗ ನಮಗೆ 13,12,70,000 ಯೂಸ್ ಸಿಕ್ಕಿದೆ. ಫಸ್ಟ್ ಸಾಂಗ್ ಇಷ್ಟು ಯೂಸ್ ಸಿಕ್ಕಿರೋದು ನಮ್ಮ ಅದೃಷ್ಟ ಆಗ್ಬೇಕು ನಾವು. ಅದೇ ರೀತಿ ಮತ್ತೆ ಸೆಕೆಂಡ್ ಟೀಸರ್ ಬಿಟ್ಟಿವಿ, ಅದಕ್ಕೂ 10,50,000 ಮೇಲೆ ಯೂಸ್ ಸಿಕ್ಕಿದೆ, ಇದು ನಮ್ಮ ಅದೃಷ್ಟನೇ. ನೀವು ನೋಡಿರಿ. ಮತ್ತೆ ಎರಡನೇ ಸಾಂಗ್ ಬಿಟ್ಟಿವಿ, ಅದು 2 ದಿವಸಕ್ಕೆ 10,00,000 ಯೂಸ್ ಆಗ್ಬಿಟ್ಟದು. ಬಹಳ 3,000 ಜನ ನಮ್ಗೆ ಆ ಸಿನಿಮಾನಾಗ ಮೆಸೇಜ್ ಮಾಡಿ ಬ್ಲಾಕ್ ಬಸ್ಟರ್ ಅಂತ ಕೊಟ್ಟಾರ. ಇದು ನಮಗೆ ಎಲ್ಲೋ ಒಂದು ದೊಡ್ಡ ವಿಜಯ ಬರ್ತದ ಅಂತ ಅನಿಸಿಕೆ ಇದೆ. ಯಾಕಂದ್ರೆ ಈ ಸಿನಿಮಾಗೆ ಎಲ್ಲಾ ಟೀಮ್ ಪ್ರತಿಯೊಬ್ಬರು, ಯಾರು ರಾಜು, ಯಾರು ಮಂತ್ರಿ, ಯಾರು ರಾಣಿ, ಯಾರು ಸೈನಿಕ ಅನ್ಕೊಂಡಿಲ್ಲ, ಎಲ್ಲರೂ ಸೈನಿಕರಾಗಿ ಕಷ್ಟಬಿದ್ದು ಮಾಡಿವಿ. ಇದು ನಮ್ಮ ವಿಜಯ ಬಂದ್ರೆ ಪ್ರತಿಯೊಂದು ಆರ್ಟಿಸ್ಟ್ ಆಗ್ಲಿ, ಪ್ರೊಡ್ಯೂಸರ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಪ್ರತಿಯೊಂದು ಟೆಕ್ನಿಷಿಯನ್ಸ್ ಆಗ್ಲಿ, ಎಲ್ಲರಿಗೂ ಇದು ವಿಜಯ ಸಿಗದಂಗೆ ಇದು ತುಂಬಾ ಚೆನ್ನಾಗಿ ಬಂದ ಮೂವಿ. ನೀವು ಇವಾಗ ಟ್ರೈಲರ್ ಲಾಂಚ್ ಮಾಡಿದೀವಿ, ನಿಮಗೆ ಏನ್ ಅನ್ಸುತ್ತೆ ಟ್ರೈಲರ್ ನೋಡಿದ್ರೆ? ಎರಡು ಸಾಂಗ್ ನೋಡಿದ್ರೆ ಯಾವ ಹೇಗ ಅನ್ಸುತ್ತೆ ನಿಮಗೆ? ನಿಮ್ಮ ಖುಷಿ ಪ್ರತಿ ಡೇಟ್ ಮಾಡ ಇದೇ ರೀತಿ ವಿಜಿಲ್ಸ್ ಆಗಿ ನಮ್ಮ ಸಿನಿಮಾ ಫಸ್ಟ್ ಒಂದು ಸಾಂಗ್ ಒಂದು ಫೈಟ್ ನೋಡಿದ್ರೆ ಬ್ಲಾಕ್ ಬಸ್ಟ್ ಅಂತ ಹೇಳಿದ್ರಿ. ಯಾಕಂದ್ರೆ ಫಸ್ಟ್ ಮಾಡ ಅಷ್ಟು ಇಮೋಷನ್ ಇದೆ. ಫಸ್ಟ್ ಒಂದೇ ಒಂದು ಹೀರೋ ಇಂಟರ್ನೆಕ್ಷನ್ ಒಂದು ಸಾಂಗ್ ಆಗಿ ನಿಮ್ಗೆ ಗೊತ್ತಾಗ್ತದೆ ಸಿನಿಮಾ ಯಾವ್ದಾರ ಮಾಡಿರೋದು ಅಂತ. ಫಸ್ಟ್ ಮೂವಿ ಆದಾಗ ನಾವು ಎಷ್ಟೋ ಎಕ್ಸ್ಪೀರಿಯನ್ಸ್ ಇಂದ ಮಾಡಿ ಎಷ್ಟೋ ಕಷ್ಟ ಬಿದ್ದು ಇವತ್ತು ನಾಳೆ ಜೂನ್ 15ಗೆ ಟೇಟ್ ತರ್ತಾ ಇದೀವಿ. ನೀವೆಲ್ಲರೂ ನೋಡಿ ಜುಲೈ 15ಗೆ ಡೇಟ್ ತರ್ತಾ ಇದೀವಿ. ನೀವೆಲ್ಲರೂ ನೋಡಿ ಇದೇ ರೀತಿ ನಮ್ಮ ಮೂವಿಗೆ ಬ್ಲಾಕ್ ಬಸ್ಟರ್ ಮಾಡಿ ನಮ್ಗೆ ಸಂತೋಷ ಪಡಿಸಬೇಕಂತ ನನ್ನೆಲ್ಲ ಅನಿಸಿಕೆ. ನೀವು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮಪ್ಪವರು ಬಹಳ ಕಷ್ಟದಿಂದ ಮ್ಯಾಗ ಬಂದವರು. ನಮ್ಗೆ ತೋಣಗಲ್ ನಮ್ ಬಳ್ಳಾರಿ ಡಿಸ್ಟಿಕ್ ತೋಣಗಲ್ ವಿಲೇಜ್ ಬಂದು ಅವರು ಎಷ್ಟು ಕಷ್ಟ ಬಿದ್ದಾರಂದ್ರೆ ನಮ್ಗೆ ಹೇಳಕ್ ಆಗ್ತಾ ಇಲ್ಲ. ಅಷ್ಟೊಂದು ಕಷ್ಟ ಬಿದ್ದು ನಮಗೆ ಒಂದು ಪೊಸಿಷನ್ ತಂದ್ಕೊಟ್ಟು ನೀವು ಈ ರೀತಿ ಮಾಡ್ಕೊಂಡ್ರೆ ನಾವು ಇವತ್ತು ಬಳ್ಳಾರಿಯಿಂದ ಬೆಂಗಳೂರು ಬಂದು ಸಿನಿಮಾ ಅಷ್ಟು ಬೆಳೆದಿ ನಾನು. ಪ್ರತಿಯೊಬ್ಬರು ನೀವು ಆಧಾರನೆ ಬೆಳೆಯಬೇಕು, ನಮ್ಮ ಹೀರೋ ಆಧಾರನೆ ಬೆಳೆಯಬೇಕು, ನಮ್ಮ ಡೈರೆಕ್ಟರ್ ಆಗಿ ನಮ್ಮ ಹೀರೋಯಿನ್ ಆಗಿ
ನಮಗೆ ಈ ಸಿನಿಮಾದಲ್ಲಿ ಯಾರು ದೊಡ್ಡವರಂತ ಮಾಡಿಲ್ಲ ಎಲ್ಲರೂ ಕಷ್ಟಬಿದ್ದು ನಮ್ಮ ಸಿನಿಮಾಗೆ ಪ್ರತಿಯೊಬ್ಬರು ವರ್ಕ್ ಮಾಡಿದ್ದ ಎಲ್ಲರಿಗೂ ಧನ್ಯವಾದಗಳು ಇನ್ನ ಹೇಳಬೇಕಂದ್ರೆ ನಮಗೆ ಬಳ್ಳಾರಿಯಲ್ಲಿ ಇಲ್ಲಿ ಬಂದವರಿಗೆ ಎಲ್ಲರಿಗೆ ನನ್ನಿಂದ ಥ್ಯಾಂಕ್ಸ್ ಯಾಕಂದ್ರೆ ನನಗೋಸ್ಕರ ಇಲ್ಲಿವರೆಗೂ ನೀವು ಸ್ವಂತ ವೆಹಿಕಲ್ ಮಾಡಿಕೊಂಡು ರಾಮಲಿಂಗ್ ಸಿನಿಮಾ ತೆಗೆದಾನ ನಮ್ಮ ಊರಿಗೆ ಒಂದು ಹೆಮ್ಮೆ ಒಂದು ಕೀರ್ತಿ ತರ್ತಾನಂತ ಇವತ್ತು ನಮಗೋಸ್ಕರ ಇಲ್ಲಿ ಬಂದಿರಲ್ಲ ಆ ಕೀರ್ತಿ ನಿಮ್ ಕನಸು ನೆನೆಸಿದ್ದೇನೆ ಯಾಕಂದ್ರೆ ಈ ಸಿನಿಮಾದಾಗ ಪ್ರತಿಯೊಂದು ಫ್ರೇಮ್ ನಾವು ಚೆನ್ನಾಗಿ ಚೆಕ್ ಮಾಡಿ ಒಳ್ಳೆ ರೀತಿಯಲ್ಲಿ ಬರಬೇಕು ಒಳ್ಳೆ ಸಕ್ಸಸ್ ಆಗಬೇಕು ಅಂತ ನಾವು ನಮ್ಮ ಡೈರೆಕ್ಟ್ರು ನಮ್ಮ ಡೈರೆಕ್ಟರ್ ಆದ್ರೆ ಹೇಳ್ಬಾರ್ದು ಅದ್ರೂ ಬಾರ್ದು ಯಾವ ಟೈಮ್ ನೋಡಿದ್ರೆ ಏನ್ ಮಾಡ್ತಾ ಇದ್ದೀವಿ ಸಿನಿಮಾ ಅಂದ್ರೆ ಇಲ್ಲ ಸರ್ ಇಲ್ಲಿ ಡಬ್ಬಿಂಗ್ ಆಗಿದ್ದೀನಿ ಇಲ್ಲ ಮ್ಯೂಸಿಕ್ ಆಗಿದ್ದೀನಿ ಈ ಟೈಮ್ ಹನ್ನೊಂದು ಹನ್ನೆರಡು ಗಂಟೆ ಆದ್ರೆ ಕೆಲಸ ಮಾಡ್ತಾ ಇದ್ದೀನಿ ಅವ್ರಿಗೆ ಪ್ರತ್ಯೇಕವಾದ ಧನ್ಯವಾದಗಳು ನನ್ನಿಂದ ಇನ್ನೊಂದು ಸಂಜಯ್ ರಾಣಿ ಮೇಡಮ್ ನಮಗೆ ಹೆಣ್ಮಗಳಾಗಲಿ ನಮ್ಗೆ ಎಷ್ಟೋ ಕೆಲಸ ಯಾಕಂದ್ರೆ ನಾವು ನೋಡೋದಾಗಿದ್ದು ಅಲ್ಲಿ ನಮ್ಗೆ ಬಹಳ ಕೆಲಸ ಇತ್ತು ಆದ್ರೆ ನಮ್ಮ ಮೇಡಮ್ ಅವರು ನಮ್ಗೆ ಪ್ರತಿಯೊಂದು ಕೆಲಸ ಮಾಡಿ ನಮ್ಗೆ ಕೂಲಾಗೆ ನಮ್ ತೋಣಗಳಾಗಿ ನಮ್ಮ ಯಾವ ನಡಕ ಮಾಡೋದಕ್ಕೋಸ್ಕರ ಅವ್ರಿಗೆ ಧನ್ಯವಾದಗಳು ಇವತ್ತು ಪ್ರತಿಯೊಂದು ಕ್ಯಾರೆಕ್ಟರ್ ನಮ್ಮ ರಕ್ಷಿತ್ ಅವರು ನೋಡಿದ್ರೆ ಒಂದು ದೊಡ್ಡ ಹೀರೋ ತರ ಕಾಣ್ತದೆ ಅದು ನಾನೆಲ್ಲ ಹೇಳಲ್ಲ ನೀವು ನಾಳೆ ಜುಲೈ 15ನೇ ತಾರೀಕು ಸಿನಿಮಾ ನೋಡಿದ್ರೆ ಅಕ್ಷಿತೇ ಒಂದು ದೊಡ್ಡ ಹೀರೋ ನಾಳೆ ಮುಂದೆ ಒಂದು ದೊಡ್ಡ ಹೀರೋ ಆಗ ನಂತ ನನ್ನ ಮಾತು ಯಾಕಂದ್ರೆ ನನ್ನ ಮಾತು ಯಾವತ್ತು ಸುಳ್ಳು ಆಗೋದೇ ಇಲ್ಲ ನಿಮ್ಗೆ ಗೊತ್ತಿರ್ತದೆ ತೋಣಗಳು ಬಳ್ಳಾರಿಯಾಗ ನನ್ನ ಮಾತು ಕೊಡಿದ್ರೆ ಯಾವ್ದಾರು ಇದು ನಮ್ಮ ತೋಣಗಳು ವಿಜಯ ಬಳ್ಳಾರಿ ಡಿಸ್ಟ್ರಿಕ್ಟ್ ವಿಜಯ ಆಗ್ತದಂತ ನನಗೆ ಅನಿಸಿಕೆ ಈ ನನ್ನ ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ನನಗೆಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ನಾನು ಪ್ರತ್ಯೇಕವಾಗಿ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೆ ನಾನು ಸಂತೋಷವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ
ಎಷ್ಟು ಚೆಂದ ಅಂದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾನೆ. ಸಂಭಾಷಣೆ ಅಂತೂ ಇರ್ತದೆ, ಲುಕ್ ಅಂತೂ ಒಂದು ಲುಕ್ಗೆ ಎಲ್ಲ ನಾಯಕಿಯ ಕೂಡ ಮರಳಾಗುವಂತ ಒಂದು ಲುಕ್. ಆತನದು ಒಂದು ಹುಡುಗ ಬರ್ತದೆ, ಯಾರಪ್ಪ 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 ಅಂತ ಯಾರಪ್ಪ ಅಂದ್ರೆ ಶಶಿಕುಮಾರ್ ಅನ್ನೋ ಒಬ್ಬ ಹುಡುಗ ಬರ್ತದೆ. ಏನಾವತ್ತು ಅಂದ್ರೆ ನಿಜವಾಗ್ಲೂ ನಾವು ಅವ್ರ ಪರಿಚಯ ಇರಲಿಲ್ಲ, ಆದ್ರೆ ಅವರ ಸಿನಿಮಾಗಳನ್ನ ಮೆಚ್ಚಿ ನೋಡ್ತಾ ಇದ್ವಿ ಅಷ್ಟೇ. ಡೈರೆಕ್ಟ್ ಆಗಿದ್ದಾರೆ ಅದು. ಅದೇನು ಅಂದ್ರೆ ಈಗ ಅಕ್ಷಯ್ ಹೇಳದಾಗೆ ಅದು ಅವ್ರ ತಂದೆ ಹಾಕಿದಂತ ರೂಲ್ ಮಗನಿಗೋಸ್ಕರ. ಅಭಿಮಾನಿಗಳು ಮೆಚ್ಚಿಕೊಂಡ್ರು, ಅವರನ್ನ ಸುಪ್ರೀಂ ಸ್ಟಾರ್ ಮಾಡಿದ್ರು, ಅವ್ರ ಚಿತ್ರಗಳನ್ನ ನಾವೆಲ್ಲ ನೋಡಿದ್ದೀವಿ, ಬಹಳ ಉತ್ತಮ ಸ್ಥಾನಕ್ಕೆ ಬಂದ್ರು. ಅವರ ಕುಳಿ ಇವತ್ತು ಈ ಸ್ಮೈಲ್ ಸೀನ್ ಅವರ ನಿರ್ದೇಶನದ ಮುಖಾಂತರ ಓ ಮೈ ಲವ್ ಅನ್ಕೊಂಡು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದೆ. ಆ ಮಗು ಒಳ್ಳೇದಾಗ್ಲಿ, ಒಳ್ಳೇದಾಗುತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ ಈ ಲವ್ ಸಬ್ಜೆಕ್ಟ್ಗೆ ಲವ್ ಸಬ್ಜೆಕ್ಟ್ಗಳಲ್ಲಿ ಒಂದು ಕಿಕ್ ಇರುತ್ತೆ, ಆ ಕಿಕ್ ಸರಿಯಾಗಿದ್ರೆ ಆ ಕಿಕ್ ಇಳಿಯೋದು ಆ ತಿಂಗಳು ಬೇಕು. ಒಂದು ವರ್ಷ ಬೇಕು ಅಕ್ಕಿ ಕೇಳಿಲ್ಲ. ನಿಮ್ಗೆ ಅರ್ಥ ಇರ್ಬೇಕು ಲವ್ ಸಬ್ಜೆಕ್ಟ್ಗಳು ಯಾವ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತ. ನಾನು ಲವ್ ಸಬ್ಜೆಕ್ಟ್ ಸಿನಿಮಾ ಮಾಡಿನ ಸಿನಿಮಾ ರಂಗಕ್ಕೆ ಬಂದವನು. ಮೊದಲನೇ ಚಿತ್ರ 42 ವಾರ ಕಿಕ್ಕಿತ್ತು ಚೈತ್ರದ ಪ್ರೇಮಾಂಚಲಿ, ಆ ಕಿಕ್ಕು 42 ವಾರ ಇತ್ತು. ಅದಾದ್ಮೇಲೆ ನೋಡಿ ಮುಂಗಾರು ಮಳೆ 6 ತಿಂಗಳು ಕಿಕ್ಕಿತ್ತು. ಅಂದ್ರೆ ಲವ್ ಸಬ್ಜೆಕ್ಟ್ಗಳು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಅದಾದ ನಂತರ ಸಿನಿಮಾ ಮಾಡಿದ್ರೆ 1.5 ವರ್ಷ ಕಿಕ್ಕಿತ್ತು. ಚಿನ್ನ ಚಿತ್ತಾರ ಯಾರು ನೋಡಿಲ್ಲ ಸಿನಿಮಾ. ಲವ್ ಸಬ್ಜೆಕ್ಟ್ ಗಳಿರ್ತಕ್ಕಂತ ಬ್ಯೂಟಿನೇ ಅದು. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ ಅಂತ ಕಿಕ್ ಕೊಡುವಂತ ನಾಯಕ ಹೇಗ್ ನಿಲ್ತಾನೆ ಅಂದ್ರೆ ಸಲ್ಮಾನ್ ಖಾನ್ ಲವ್ ಸಬ್ಜೆಕ್ಟ್ ಇಂದ ಬಂದವರು, ಅಮೀರ್ ಖಾನ್ ಲವ್ ಸಬ್ಜೆಕ್ಟ್ ಇಂದ ಬಂದವರು, ಗಣೇಶ್ ಅವರು ಮುಂಗಾರುಗಳೇ ಮಾಡಿ ಲವ್ ಸಬ್ಜೆಕ್ಟ್ ಇಂದ ಬಂದವರು, ಶ್ರೀಮುರಳಿ ಕೂಡ ಲವ್ ಸಬ್ಜೆಕ್ಟ್ ಇಂದಾನೇ ಬಂದವರು. ಇದು ಕೂಡ ಹೋಗಿಲ್ಲ ಅವು ಕಿಕ್ಕು ಕರೆಕ್ಟಾಗಿ ಸಿನಿಮಾ ಕೊಟ್ಟಿದ್ರೆ 6 ತಿಂಗಳು ಕಿಕ್ ಇಳಿಯಲ್ಲ ಕೊಟ್ಟಿರ್ತಾರೆ ಅಂತ ಹೇಳಿ ನಾನು ಅನ್ಕೋತೀನಿ. ಯಾಕಂದ್ರೆ ಸ್ಮೈಲ್ ಸಿನಿಮಾ ಅಂತ ಅವರು ನಮ್ಗೆ ಪರಿಚಯ ಮಾಡಿಕೊಂಡ್ರು. ಸೆಟ್ಟಲ್ಲಿ ಅವ್ರು ಸ್ಮೈಲ್ ಮಾಡಿದ್ರು ನೋಡಿ. ನಾನು ಒಂದ್ಸಲ ಸ್ಟ್ರೈಟ್ ಆಗಿ ನಿಂತ್ಕೊಂಡು ನೋಡ್ತೀನಿ ಅವ್ರ ಸ್ಮೈಲ್ ಫೇಸ್ ಕಾಣಲ್ಲ, ಪ್ರೊಫೈಲ್ ಇಂದ ನೋಡ್ತೀನಿ ಸ್ಮೈಲ್ ಫೇಸ್ ಕಾಣಲ್ಲ. ಯಾಕೆ ಅವ್ರು ಸ್ಮೈಲ್ ಕೊಡಲ್ಲ ಅಂದ್ರೆ ತಲ್ಲೀನತೆ ಅವರ ವೃತ್ತಿಯಲ್ಲಿ ತಲ್ಲೀನತೆ. ಅವರು ಹೊಸ ಡೈರೆಕ್ಟ್ ಅಂತ ನನಗೆ ಅನಿಸ್ಲೇ ಇಲ್ಲ. ಅವರು ಖಾಲಿ ವೈಖರಿ ಇರ್ತಲ್ಲ ತುಂಬಾ ಅಚ್ಚುಕಟ್ಟುತನ, ಅಷ್ಟೇ ಶ್ರದ್ಧೆ, ತುಂಬಾ ಶಿಸ್ತಿನಿಂದ ಬಹಳ ಸುಂದರವಾದ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಗೆಲುವಿನ ಚಿತ್ರಕ್ಕೆ ಬೇಕಾದಂತ ಎಲ್ಲ ಮಸಾಲೆಗಳು ಎಲ್ಲ ಎಲಿಮೆಂಟ್ಸ್ ಗಳನ್ನು ಅವರು ಸ್ಕ್ರಿಪ್ಟ್ ಅನ್ನು ಮಾಡ್ಕೊಂಡಿದ್ದಾರೆ. ಅವರು ತಲ್ಲೀನತೆ ಯಾಕಿತ್ತು ಅಂದ್ರೆ ಪ್ರತಿ ಕಲಾವಿದರ ಪ್ರತಿ ಶಾಟ್ಗಳು ಕೂಡ ಅವರ ತಲೆ ಒಳಗಡೆ ಇದೆ, ಅದು ಸಿಗುವವರೆಗೂ ತಲೆ ಆಡಿಸ್ತಾನೇ ಇರಲಿಲ್ಲ. ಅವರು ಯಾವಾಗ ಸ್ಮೈಲ್ ಮಾಡ್ತಿದ್ರು ಅಂದ್ರೆ ಶೆಡ್ಯೂಲ್ ಸಾಯಂಕಾಲ ಬ್ಯಾಕಪ್ ಆದಾಗ ಬೆಳಗ್ಗೆ ವೆಲ್ಕಮ್ ಮಾಡುವಾಗ 2 ಸಲ ಸ್ಮೈಲ್ ಮಾಡ್ತಿದ್ದ. ಖುಷಿ ಆಗ್ತಾ ಇತ್ತು ಅವ್ರು ಕರೆ ವಹಿಸಿದ್ರೆ, ಕನ್ಫ್ಯೂಷನ್ ಇಲ್ಲದೆ ಆ ದೃಶ್ಯವನ್ನ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡ್ತಾ ಇದ್ರು. ನನಗೆ ಅವ್ರನ್ನ ಅಭಿನಂದಿಸ್ಬೇಕು ಅಂತ ಪ್ರತಿ ಸಲ ಹೇಳ್ತಾ ಇದ್ದೀನಿ. ಬಹಳಷ್ಟು ನಿರ್ದೇಶಕರುಗಳ ಮಧ್ಯೆ ಮತ್ತೊಬ್ಬ ಒಳ್ಳೆ ನಿರ್ದೇಶಕ ಕನ್ನಡ ಚಿತ್ರಕ್ಕೆ ಸಿಕ್ಕಿದ್ದಾರೆ. ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕೊಟ್ಟು ಇದೇ ಕಾಂಬಿನೇಷನ್ ಅಲ್ಲಿ ಮತ್ತೊಂದು ಸಿನಿಮಾ ಶುರುವಾಗಲಿ ಅವರು ಅಂತ ನಾನು ಹೃದಯ ತುಂಬೆ ಹಾರೈಸ್ತಾ ಇದ್ದೀನಿ. ನಿರ್ಮಾಪಕರಿಗೂ ಕೂಡ ಅಭಿನಂದಿಸ್ತಾ ಇದ್ದೀನಿ. ನಿರಂತರವಾಗಿ ನಿಮ್ಮ ಸಾಗ್ತಾ ಇರಲಿ. ಆಮೇಲೆ ನನ್ನ ಜೊತೆ ಕೆಲಸ ಮಾಡಿದಂತ ಸಂಗೀತ ನನ್ನ ಶಿಷ್ಯ ಹಾಗೆ ಹಾಗೆ ಹೇಳಿದ್ರು. ಅವ್ರ ಜೊತೆ ನಾನು ಕೂಡೇ ಯಾಕೆ ಮಾಡ್ಬೇಕು ಮುಜುಗರ ಆಗ್ತಾ ಪಾತ್ರ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಸುಂದರ್ಶ್ರೀ ಅವರು ಅವ್ರ ಬರೀ ಕಲಾವಿದರಲ್ಲ ಒಳ್ಳೆ ಬರಹಗಾರರು, ಬಹಳ ಬುದ್ಧಿವಂತರು. ಅವ್ರ ತಂದೆ ಅವರ ಯಜಮಾನರಂತೂ ಅದ್ಭುತದಲ್ಲ ಅದ್ಭುತ. ಇವರಿಬ್ರು ಬರವಣಿಗೆ ಲೋಕಕ್ಕೆ ವರ ಅಂತ ಹೇಳ್ಬೋದು. ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ರು ಫಸ್ಟ್ ಟೈಮ್. ಇಡೀ ಚಿತ್ರತಂಡ ಹೀರೋನೇ ಕೂಡ ಫಸ್ಟ್ ಪಿಕ್ಚರ್ ನನ್ನ ನೆನೆಸಿಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇತ್ತು ಆ ಮಗು.
ಈ ಸಿನಿಮಾ ಟ್ರೈಲರ್ ನೋಡಿದೀನಿ, ಸಾಂಗ್ ನೋಡಿದೀನಿ, ಕೆಲವಿನ ಸಿಂಚನ ಅದರಲ್ಲಿ ಕಾಣ್ತಾ ಇದೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಶಶಿಕುಮಾರ್ ಸರ್ ಮಾತಾಡ್ತಾರೆ ಈಗ. ಅವರು ಟ್ರೈಲರ್ ನೋಡಿಲ್ಲ, ಸಾಂಗ್ ನೋಡಿಲ್ಲ. ನಾನು ಎಲ್ಲಿ ಮ್ಯಾನೇಜರ್ ಇಲ್ಲ, ಎಲ್ಲಿ ಮ್ಯಾನೇಜರ್ ಅವ್ರು ಹೇಳ್ತಾ ಇದ್ದೆ ನಾನು ಶುರು ಮಾಡಿ ಸರ್, ಶಶಿಕುಮಾರ್ ಸರ್ ಬರ್ತಾರೆ, ಅವ್ರು ಬರೋ ಟೈಮ್ ನಾನು ಹೇಳ್ತೀನಿ ನೋಡಿ, ಸ್ಟಾರ್ಟ್ ಮಾಡಿ. ಏನ್ ಸರ್, ನಾವು ಪೊಳಗಿದ್ದೆ ಅವ್ರ ಜೊತೆಯಲ್ಲಿ, ಸ್ಟಾರ್ಟ್ ಮಾಡಿ ಕರೆಕ್ಟ್ ಹೇಳಿದ್ರು ನೋಡಿ, ನಾನು ಹೇಳ್ತೀನಿ. ಆಯ್ತು, ಥ್ಯಾಂಕ್ ಯು ವೆರಿ ಮಚ್. ಬಳ್ಳಾರಿಯಿಂದ ತುಂಬಾ ಜನ ಅಭಿಮಾನಿಗಳು ಬಂದಿದ್ದೀನಿ, ಕ್ಲಾಪ್ ಮಾಡ್ತಾ ಇದ್ದೀನಿ. ಅತಿ ಸುಂದರವಾದಂತ ಪ್ರದೇಶ ಕರ್ನಾಟಕದಲ್ಲಿ, ಬಹಳ ಒಳ್ಳೆ ಪ್ರದೇಶ ಅದು. ನನಗೆ ತೋರಣದಲ್ಲಿ ಒಂದು ಗೊತ್ತಾಗಿದ್ರೆ ಕಾರ್ಯಕ್ರಮ ಅಲ್ಲೇ ಮಾಡಬಾರ್ದು. ಒನ್ಸ್ ಅಗೇನ್ ನಿಮ್ಗೆಲ್ಲರೂ ಕೂಡ ಸ್ವಾಗತ, ಅಭಿನಂದನೆಗಳು, ನಮಸ್ಕಾರ. ಅಷ್ಟು ವಿಚಾರ
nama ini cerita dengan nama berpuluh dengan nama itu, aja nama teknisnya bagaimana, nama sinema bagaimana, nama orangnya sinema itu, dari sinema yang mau itu, untuk sinema itu kata, alatnya nama opini aja kalau lah, amade untuk sinema opini aja kita kalau opini aja apa kalau lah, berarti teknisnya nggak lah sinema harus punya script mati, sinema mati, post-production mati, post-production mau nanti lah. Untuk garpu rumi itu sinema yang berarti sinema itu garpu rumi sinema theater. Ane theater sinema. A sinema itu hidupnya post production ini berarti orang technicians pula. Untuk murid ini dia jiwa tuh pula ini untuk garpu rumi dia murid itu pula. Ane cara berarti technicians pula. Aku bawa mata ya, itu hard mata ya. Berarti pada waktu production berarti post production ini semua technicians itu asli jiwa tuh pula berarti sinema itu. Berarti memang, nah jenis orang orang jenis orang bumi aja, berarti lagu lagu orang, berarti sound lagu itu, nafik lagu itu, arah lagu itu, sound efek lagu itu, grafis lagu itu, berarti untuk department lagu orang, orangnya itu orang sinema itu, orang lagi, ini sinema ya, itu satu juga, orangnya itu sih, nama anu, kalau kita itu sih, ini adalah project yang kita lakukan, atau cuma simple. Bata orang tas semua hands, orang tas cikna juga, orang itu kuat juga, orang itu berani orang tas dia, orang asal juga hilir beribu, apa sih asal dia, ini cikna juga asal dia, orang hilir beribu, agaknya pelajar pasal asal orang hilir beribu, mana itu ni mah support hilir beribu dengan kita, mana ini rumah rumah besar ini thank you so much. Okay, nampaknya sah juga itu, kerap film factory, nama kerap sah itu. Nijamna itu tumbuh lagi, energi tumbuh lagi, tumbuh support mana lagi? Orangnya tiada siapa pun, semua berdaya lagi. Thank you sir, thank you so much. Di sini, nane sukses selalu lagi. Orang tiap part, nama tumbuh lagi, tumbuh sama yang ter. Thank you sir, thank you so much. Everyone, namaskar, media and all guests. Ina ni ni dah kagak lah, sihir korang. Lakukan nanti angkat cedai lagi dengan orang sini, tapi cedai lagi dengan orang tadi. Kita orang family picture aja kan, ya. So nanti itu, I take up mana one family response just aja kan, ya. So hope, Allah and good luck. Try something new, semua orang ya. Itu pergi dalam jawab aja. Ini lah. Cedai lagi dengan good luck. Theater setup po es theater berarti deh. Theater kan gelar orang gaya lah, buat kondi lah, mau inu theater makan. Dan buat tu every week, every day, every tiap hari tu Christmas ada, dan after itu lah, gelar orang na theater makan ni share. Selected theater mana na picture kita sana, asal ni. Kalau ni ada sini mana, elok orang dah lama ni. Eh kalau elok kampung ni dah lama. Sini kiri kita punya itu, awal ni kita pasti kompres pada istilah mana ancaman faham ya, dan kita pelan ini lepas itu, mana tahun setiap orang naik lima puluh. Jika ini kita lima puluh boleh juga, nama kita ni sekarang boleh juga. Jika ini kita lima puluh boleh juga, ini halaman sekarang mana dah ada. Abang boleh kita panas panas kita teknis sekarang, yang orang mungkin masih ni lepas. Dan masih orang tu cerita orang lain pun orang yang pernah kaki juga. Hello, sir. Sumbat kan, mana yang mana yang sumbat katanya pun beri jalan tu dia. Padahal dia lupa orang yang kurus tu bila. Ini pisau nak pisau tu bila boleh juga. Lawan saya kita nak jual boleh tak? Aku jual pun di dalam rumah mati pun jual. Awak tu jasa jasa orang lagi dah cikar betul tak? Ini printing media pun dia tak perlu media itu bila. So printing media orang nama pisau nak jual pisau nak boleh tu kan? Padahal itu tiada tiga itu. Nanti kalau sampai sampai sama orang tu, kalau paper lagi boleh tak? Paper lagi boleh tak? Kalau orang kita pasal cara, orang kita yang pasal cara. Kalau ni apa? Kalau orang dia
ಎಲ್ಲಿ ಪ್ರಾಡಕ್ಟ್ ಇದೆ, ಪ್ರೊಡಕ್ಷನ್ ಇದಾಗಿದೆಯಾ ಅಥವಾ ನಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಇದಾಗಿದೆಯಾ ಅಥವಾ ಏನು ಕ್ಯಾಮ್ರಾ ವರ್ಕ್ ಸರಿ ಇಲ್ಲ ಅಂತಾರ ಅಥವಾ ಏನು ಸ್ಕ್ರಿಪ್ಟ್ ಸರಿ ಇಲ್ಲ, ಡೈಲಾಗ್ಸ್ ಅಲ್ಲಿ ಏನು ಇದು ಮ್ಯೂಸಿಕ್ ಸರಿ ಇಲ್ಲ, ಏನು ಅಂತ ಹೇಳಿದ್ರೆ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಇದರ ವಿಷಯ 33 ಇಯರ್ಸ್ ಆಯ್ತು ನಾನು ಫಿಲ್ಮ್ಸ್ ಮೂರು ವರ್ಷ ಆಯ್ತು, 100 ಹತ್ರ ಆಗಿದೆ ನಂದು. ಇವತ್ತು ನಾನು ಯೋಚನೆ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ನನ್ನ ಸ್ಫೂರ್ತಿ ತಗೋತಾ ಇದ್ದೆ, ಒಂದು ಕ್ರೀಡಾ ಮನೋಭಾವದಿಂದ ನನ್ನ ಸ್ವೀಕಾರ ಮಾಡಿದೆ. ಎಲ್ಲರೂ ಎಲ್ಲ ಎಲ್ಲ ಇದೆ ಅಷ್ಟೇ ಅಲ್ಲ, ಅದೇ ಮಾಡಿದ್ರು ಸರ್ ಏನ್ ಸರ್ ಬಂದಿರ ಯಾಕೆ ಸರ್ ಇಷ್ಟ ಆಗುತ್ತೆ ಕೇಳ್ತಾರೆ, ನನ್ನ ಪ್ರಸ್ ಮೀಟ್ ಮಾಡ ಶೂಟಿಂಗ್ ಕೊಡೋದು ಇಲ್ಲ, ಅದು ಪಿಕ್ಚರ್ ಆಗಿತ್ತು ಡೈರೆಕ್ಷನ್ ಸರಿ ಇಲ್ಲ ಶಶಿ ಹಾಗೆ ಅಂತ ಹೇಳೋದು. ನಾನು ಹಿಂಗೆ ಹೇಳ್ತೇನೆ ಸರ್, ಅದು ಏನು ಹೇಳ್ತಾ ಅವ್ರು ಆ್ಯಕ್ಟ್ ಮಾಡಿದ್ರು ಅಷ್ಟೇ. ಸೊ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಏನು ಕರಿತೀವಿ, ನಿರ್ದೇಶಕರು ಮತ್ತು ಅವ್ರು ಏನು ಎಲ್ಲ ಕಲಾವಿದರು ಸರಿ ಸಮಾಜ ಆ ಕ್ಯಾರೆಕ್ಟರ್ ತಕ್ಕಂತ ಕಲಾವಿದರ ಏನು ಕೆಲಸ ಎಳಿಬಹುದು ಅವ್ರಿಗೆ ಏನು ತೆಗಿಬೇಕು ಅಂತ ಹೇಳಿದ್ರೆ ಅದು ಡೈರೆಕ್ಟರ್ ಕೆಲಸ. ಅದ್ರಲ್ಲಿ ಹೆಸರಾಗಿ ನಾನು ಇದು ತುಂಬಾ ಫ್ಯಾನ್, ಯಾಕೆಂತ ಹೇಳಿದ್ರೆ ಅವ್ರು ಬರೋರು ಅವ್ರು ಬೆಳೆದವರು ಪರ್ಫಾರ್ಮ್ ಅಂದ್ರೆ ಇದರಲ್ಲಿ ನಾನು ಫ್ಯಾನ್ ಯಾಕೆ ಜಾಸ್ತಿ ಕೇಳಿದ್ರೆ ಅವ್ರ ಸ್ಪೀಚ್ ಸಾಂಗ್ ಪಿಕ್ಚರ್ ಇಷ್ಟ ಸೂಪರ್ ಜಿಸಿಬಿ ರಾಮಚಂದ್ರ ಅದೇ ತೋರಣಗಳಿಂದ ಬಂದು ಇವತ್ತು
ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮೂವಿ ಓಮೇಲವ ಅಂತ ತೆಗಿತಾ ಇದ್ದಾರೆ. ಇದು ಆಲ್ರೆಡಿ ಮೂವಿ ಕಂಪ್ಲೀಟ್ ಆಗಿ ಜುಲೈ 15 ರಿಲೀಸ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಮನುಷ್ಯ ಕಷ್ಟಪಡಕ್ ಇಷ್ಟಪಡಲ್ಲ, ಯಾರಾದ್ರೆ ಕಷ್ಟಪಡಕ್ ಇಷ್ಟಪಡ್ತಾರೋ ಸರ್ವನು ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ನಿಲುವೆತ್ತ ನಿದರ್ಶನ ನಮ್ಮ ಮಣ್ಣರ ಹಾಕ್ತಾರೆ ಅನ್ಕೊಂತ ಇದ್ದೀನಿ. ನಾನು ಬಹಳ ಚೆನ್ನಾಗಿ ಮಾಡಿದ್ದೇನೆ. ರಾಮ ಬಿಟ್ಟಿದ್ದ ಬಾಣಕ್ಕೆ ತಿರುಗಿಲ್ಲ, ರಾಮನ್ ಜನ್ಮ ಬೇಡ ಮೂವಿಗೆ ಎದುರಿಲ್ಲ ಅಂತ ನಾರದ ಈ ಮೂವಿ ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ಅಲ್ಲಿ ಮುಂಗಾರು ಮಳೆ ಸಾರು ಹೇಳಿದ್ರು. ಹೆಂಗಿರುತ್ತೆ ಅಂದ್ರೆ, ನಾರದ ನಾರಾಯಣ 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 ಅನ್ನ ಪದನಾದ್ರೂ ಮರಿಬಹುದೇನೋ, ಆಂಜನೇಯ ರಾಮ 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 ಅನ್ನ ಪದನಾದ್ರೂ ಮರಿಬಹುದೇನೋ, ನಮ್ಮ ಪ್ರೇಕ್ಷಕರು ಮಾತ್ರ ಓ ಮೈ ಲವ್ ಓ ಮೈ ಲವ್ ಓ ಮೈ ಲವ್ ಅನ್ನೋ ಮೂವಿ ಹೆಸರು ಮಾತ್ರ. ನಮ್ಮ ಡೈರೆಕ್ಟರ್ ಸರ್ ಇದಾರೆ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗೆ ಈ ಹೊಸ ಆಕ್ಟ್ರೆಸ್ ನಿಂದ ಆಕ್ಟರ್ ಅಂಡ್ ಆಕ್ಟ್ರೆಸ್ ನಿಂದ ಪಾಪ ಅವ್ರನ್ನ ಸ್ಮೈಲ್ ಸೀನ್ ಅಂತ ಕರಿತಾ ಇದ್ದೀವಿ. ಸ್ಮೈಲ್ ಇರಲಿಲ್ಲ, ಆದ್ರೆ ಪ್ರೇಕ್ಷಕರಿಗೆ ಸ್ಮೈಲ್ ಕೊಡಕ್ಕೋಸ್ಕರ ಅವ್ರು ಬಹಳ ಕಷ್ಟಪಟ್ರು. ಹೀರೋ ಹೀರೋಯಿನ್ ಅಂಡ್ ಆರ್ಟಿಸ್ಟ್ ಆ ಟೀಮ್ ಎಲ್ಲರಿಗೂ ಕೂಡ ಪಾಪ ಸೀನು ಸರ್ ನಿಂಬೆ ಹುಳಿ ಹಿಂಡಿದಂಗ್ ಹಿಂಡಿದ್ದಾರೆ, ಮುಂಚೆ ಹುಳಿ ಹಿಡ್ದಂಗ್ ಹಿಂಡಿದ್ದಾರೆ. ಅದೆಲ್ಲ ನಿಂಬೆ ಜ್ಯೂಸ್ ಆಗಲಿ ಹೆಂಗಿರುತ್ತೆ ಅನ್ನೋದು ಸಿನಿಮಾ ಥಿಯೇಟರ್ ನೀವು ನೋಡ್ತೀರಿ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಕನ್ನಡ ಸ್ಯಾಂಡಲ್ವುಡ್ ಗೆ ಜೂನಿಯರ್ ಸುಪ್ರೀಂ ಹೀರೋ ಆಗಿ ನಮ್ಮ ಸಾರ್ ಬರ್ತಾ ಇದ್ದಾರೆ. ಈ ಸಾರು ಈ ಅಶಿಷ್ ಕುಮಾರ್ ಸಾರು ಬಹಳ ಜನಕ್ಕೆ ಡ್ರೀಮ್ ಹೀರೋ ಆಗಿ ಹಿಡಿತಾರೆ. ಅಷ್ಟು ಸುಂದರವಾಗಿದ್ದಾರೆ. ಫ್ಯೂಚರ್ ಡ್ರೀಮ್ ಹೀರೋ ಯಾರ್ಗಂಡಿದ್ರು ಅಂದ್ರೆ ನಮ್ಮ ಅಶಿಷ್ ಕುಮಾರ್ ಅವರೇ. ಅಷ್ಟು ಅದ್ಭುತವಾಗಿದ್ದಾರೆ. ಇದರ ಮೇಕಪ್ ಸಾರ ನೋಡಕ್ ಒಂದು ಸುಂದರವಾದ ಸ್ಯಾಂಡಲ್ವುಡ್ ಮುದ್ದಿನ ಮಗ ಅಂತ ನಾವು ಹೇಳ್ಕೋಬಹುದು. ಸಾರಿಗೆ ಇಶ್ಯೂ ಗುಡ್ ಲಕ್ ಸರ್, ಯಾವಾಗ ಒಳ್ಳೆದಾಗಬೇಕು ಫ್ಯೂಚರ್ ಅಲ್ಲಿ ಉನ್ನತ ಸಿಗಲಿಕ್ಕೆ ಬೆಳಿಬೇಕಂತ ಮನಸ್ಫೂರ್ತಿಗಾ ಈ ಸಭಾಮುಖದ ಕೇಳ್ಕೊಂತಾರೆ ಸರ್. ಈ ಟೀಮ್ ಎಲ್ಲಾದ್ರೂ ಬಳ್ಳಾಬೇಕು. ಆಮೇಲೆ ಜಿ ಸಿ ಬಿ ಪ್ರೊಡಕ್ಷನ್ ಈ ಮನೆ ಬಗ್ಗೆ ಹೇಳ್ಬೇಕಂದ್ರೆ, ಆ ಜಿ ಸಿ ಬಿ ಪ್ರೊಡಕ್ಷನ್ ಆ ಮನೆಯಲ್ಲಿ ಈ ಕಲಿಯುಗದಲ್ಲಿ ಕೂಡ ಸತ್ಯ ಧರ್ಮ ನ್ಯಾಯ ನೀತಿ ಇನ್ನ ನಾಲ್ಕು ಪದಗಳು ಆ ಮನೆಯಲ್ಲಿ ಇವತ್ತರಿಗೂ ನಡೀತಾ ಇದೆ ಅಂದ್ರೆ ಅದಕ್ಕೆ ನಮ್ಮ ದೊಡ್ಡಪ್ಪವರು ಮೂಲ ಕಾರಣ. ಅಂತ ಈ ಜಿ ಸಿ ಬಿ ಪ್ರೊಡಕ್ಷನ್ ತಂದಿದ್ದಾರೆ. ಇದು ಬಹಳ ಶುಭ ಪರಿಣಾಮ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಎಕ್ಸ್ಪೆಷಲಿ ನಮ್ಮ ಅಣ್ಣವರಾದ್ರೆ ತುಂಬಾ ಧೈರ್ಯವಂತ, ಬಹಳ ಯೋಚನಾವಂತ. ಹೆಂಗೆ ಯೋಚನೆ ಇರುತ್ತೆ ಅಂದ್ರೆ, ಬಿರುಗಾಳಿ ಎದುರುಗಾಳಿ ಎಲ್ಲ ಕೂಡ ಸಿನಿಮಾ ಥಿಯೇಟರ್ ನೋಡಿ ನಮ್ಮಣ್ಣ ಕತೆ ಹೆಂಗೆ ಬರ್ತಿದ್ದಾರೆ ಅನ್ನೋದನ್ನ ತಾವೆಲ್ಲ ನೋಡಬಹುದು. ಎಲ್ಲ ನಮ್ಮ ಹೆಸ ಅಂತ ಸ್ಟೋರಿ ಬರ್ತಿದ್ದಾರೆ. ಅವರ ಯೋಚನೆಗಳು ಬಹಳ ಅದ್ಭುತವಾಗಿರ್ತವೆ. ನಿಮ್ಮೆಲ್ಲ ಆಶೀರ್ವಾದ ಇರಬೇಕು. ಮೀಡಿಯಾ ಮಿತ್ರರಿಗೂ ಎಲ್ಲರಿಗೂ ಇಷ್ಟೊಂದು ಸಪೋರ್ಟ್ ಮಾಡಿದಿರಿ. ನಮ್ಮ ಮೂವಿ 15 ತಾರೀಕು ರಿಲೀಸ್ ಆಗ್ತಿದೆ. ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ಇನ್ನು ಫ್ಯೂಚರ್ ಅಲ್ಲಿ ಇವಾಗ ಐಪಿಎಲ್ ಮುಗಿದಾಗಿದೆ. ಇವಾಗ ಜಿ ಸಿ ಬಿ ಈ ನೇಮ್ ಎಷ್ಟು ಫೇಮಸ್ ಆಗಿದೋ, ಇವಾಗ ಆರ್ ಸಿ ಬಿ ಫೇಮಸ್ ಅಂದ್ರೆ ಆರ್ ಸಿ ಬಿಗೆ ಬಹಳ ಜನ ಫ್ಯಾನ್ಸ್ ಇದ್ದಾರೆ ಐಪಿಎಲ್. ಅದೇ ವಿಧವಾಗಿ ಜಿ ಸಿ ಬಿ ಇದ್ದ ಬರ್ತಾ ಇದೆ ಮೂವಿ ಇದ್ದ. ನೆಕ್ಸ್ಟ್ ಜಿ ಸಿ ಬಿ ಪ್ರೊಡಕ್ಷನ್ಗೂ ಜಿ ಸಿ ಬಿ ಅನ್ನೋ ನೇಮು ಒಂದು ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ಗೆ ಇನ್ನೂ ಬಿಗ್ ಫ್ಯಾನ್ಸ್ ಆಗ್ತೀರಿ. ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಮೂವೀಸ್ ಮಾಡಬೇಕಂತ ನಾನು ಅವ್ರನ್ನ ಪ್ರಾರ್ಥಿಸ್ತಾ ಇದ್ದೀನಿ. ಈ ಟೀಮ್ ಎಲ್ಲರಿಗೂ ಒಳ್ಳೇದಾಗಬೇಕು. ಈ ಟೀಮಲ್ಲಿ ಎಲ್ಲರೂ ಬಹಳ ಕಷ್ಟಪಟ್ಟಿದ್ದಾರೆ. ಇವರೆಲ್ಲರಿಗೂ ಇನ್ನ ಫ್ಯೂಚರ್ ಅಲ್ಲಿ ಒಳ್ಳೆ ಅವಕಾಶ ಸಿಕ್ಕಿ ಇನ್ನ ಉನ್ನತ ಸ್ಥಾಯಿಗೆ ಹೋಗ್ಬೇಕಂತ ಮನಸ್ಫೂರ್ತಿ ಕೋರ್ಕೊಂತ ಇದ್ದೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಮೀಡಿಯಾ ಮಿತ್ರರಿಗೆ ಮತ್ತೊಂದು ಸಾರಿ ಅವರಿಗೆ ಧನ್ಯವಾದಗಳು. ಗುಡ್ ವಿಶೇಷ ಹೇಳ್ಕೊಂತ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡ್ತೀನಿ ಅಂತ ನಿಜವಾಗ್ಲು ಆ ಹುಡುಗ ಆ ಸಾಧನೆಗೆ ನನ್ನ ತಮ್ಮನ ಸಮಾನ ಅವನಿಗೆ ಸಾಧನೆ ಇದೆ. ಇಲ್ಲೇ ಇದೆ ನನಗೆ 30 12 ಹೆಚ್ಚು. ಇವತ್ತು ನಾವೇನಾದ್ರೂ ನಾನು ಎಸ್ಪೆಷಲಿ ಅಲ್ಲಿ ಸ್ವಲ್ಪ ಏನಾದ್ರು ವ್ಯವಹಾರ ಮಾಡಿದ್ದೀನಿ ಸ್ವಲ್ಪ ಹೆಸರು ಮಾತ್ರ ರಾಜಕೀಯವಾಗಲಿ ದುಡಿಮೆಯಾಗಲಿ ನನಗೆ ದಾಯಿತ್ವ ಸಿಗ್ತದೆ. ಯಾಕಂದ್ರೆ ಇವತ್ತು ಗುರು ಮಹಮ್ಮದ್ ಬಿಂದು ನನಗೆ ಹೆಚ್ಚು ಸಪೋರ್ಟ್ ಮಾಡಿ ಅದೇ ರೀತಿ ಅವರು ಜಿ ಸಿ ಬಿ ಫ್ಯಾಮಿಲಿ ನಮ್ಮಲ್ಲಿ ಸುಮಾರು ಸರ್ ಒಂದು 25,000 ಹೆಸರು ಮಾಡಿದ್ರು. ಅವ್ರ ಹೆಸರು ಬ್ಯಾಡ ಹಚ್ಚಿಕೊಂಡು ಅವ್ರ ಹೆಸರಿನಲ್ಲಿ ನಾನು ನಡೆಸ್ತಾ ಇದ್ದೆ ನನ್ನ ಮುಂದೆ. ಯಾಕಂದ್ರೆ ಜಿ ಸಿ ಬಿ ಫ್ಯಾಮಿಲಿ ಅಂದ್ರೆ ಇವತ್ತು ಬೆಂಗಳೂರಿಗೆ ಬಳ್ಳಾರಿ ತುಳುನಲ್ಲಿ ಇತ್ತು. ಇವತ್ತು ಬೆಂಗಳೂರು ಜಿ ಸಿ ಬಿ ಪ್ರೆಸಿಡೆಂಟ್ ಹೆಸರು ಬಂದಿಲ್ಲ ನಿಜವಾದ ತುಳುನಲ್ಲಿ ಜನ ನಾವು ಅದೃಷ್ಟ ಪಡೆದ್ರೆ ತಪ್ಪಲ್ಲ. ಯಾಕಂದ್ರೆ ಸುಮಾರು 40 ಹುಡುಗ ಇವತ್ತು ಫಿಲ್ಮ್ ಫಿಲ್ಮ್ ಬಂದು ಇವತ್ತು ನಾವೆಲ್ಲ ಅದಕ್ಕೆ ಹೋಗಿ ಅಷ್ಟು ತಿಳ್ಕೊಂಡು ಇವತ್ತು ಈ ಎರಡು ಕಂದ್ರ ನನ್ನ ತಿಳಿಸಿರಲ್ಲ ನಿಜವಾಗ ನಾವು ಅದೃಷ್ಟಪಡ್ತೀವಿ. ಇನ್ನೇ ಇನ್ ಮುಂದೆ ಈಗ ಏನು ಈ ಫಿಲ್ಮ್ ಪ್ರೊಡ್ಯೂಸರ್ ಮತ್ತು ಕಥಾನಾಯಕ ನಿಜವಾದ ಕಥಾನಾಯಕ ಈ ಕಥೆ ಬಂದ್ರೆ ಅಂತ ಹೇಳಿ ಆಚೆ
ನಾನು ಮಾತ್ರ ಮುಗಿಸ್ತೇನೆ. ಧನ್ಯವಾದ. ನನಗೆ ಒಂದು ಏನು ಅದೃಷ್ಟ ಅಂದ್ರೆ ಹೊಸ ಡೈರೆಕ್ಟರ್ಸು, ಹೊಸ ಮ್ಯೂಸಿಕ್ ಡೈರೆಕ್ಟರ್ಸ್, ಹೊಸ ಹೀರೋಗಳು ಬಂದಾಗೆಲ್ಲ ಅವರ ಮೊದಲ ಸಿನಿಮಾಗಳು ನಾನೇ ಬರೆಯುವಂತ ಒಂದು ಸೌಭಾಗ್ಯ ನನಗೆ. ಇವತ್ತು ನಮ್ಮ ಶಶಿಕುಮಾರ್ ಸರ್ ಅವರ ಮಗನ ಈ ಸಿನಿಮಾ ಕೂಡ ಎಲ್ಲ ಹಾಡು ಬರೆದಿದ್ದೀನಿ. ನನಗೆ ಅದೊಂದು ಕರೆಕ್ಟಲ್ಲಿ ನನಗೆ ಅಂಡ್ ನಮ್ಮ ಸ್ಮೈಲ್ ಸೀನು ಈ ಹಿಂದೆ ನೀವು ಮಾಡಿದ ಸಿನಿಮಾಗಳು ಕೂಡ ಬರೆಯುತ್ತಿದ್ದೆ. ಈ ಸಿನಿಮಾ ವಿಶೇಷ ಏನಂದ್ರೆ ತುಂಬಾ ನಾನು ಎಲ್ಲ ಹಾಡುಗಳನ್ನು ಈಗಾಗಲೇ ನೋಡಿದ್ದೀನಿ, ತೋರಿಸಿರೋ ನನಗೆ ತುಂಬಾ ಲ್ಯಾವಿಶ್ ಆಗಿ ತುಂಬಾ ಕಮರ್ಷಿಯಲ್ ಆಗಿ ಹಾಡುಗಳನ್ನು ಮಾಡಿದ್ದಾರೆ. ಅಂಡ್ ಕಂಪೋಸರ್ ಕೂಡ ಒಂದು ಹೊಸ ಥರದ ಪ್ರಯತ್ನ. ನಿಮಗೆ ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್.